ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನು ಬರೆದ ಗ್ರಂಥ 60:2-3 ವಾಕ್ಯಗಳು. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಹಲ್ಲೆಲೂಯ. ಇಲ್ಲಿ ನೋಡಿ, ಯೆಶಾಯನ ಮುಖಾಂತರವಾಗಿ ದೇವರು ಮುಂದೆ ಬರುವಂತಹ ವೈಭವ, ಮುಂದೆ ಬರುವಂತಹ ಆಶೀರ್ವಾದವನ್ನು ಕುರಿತು ಇಲ್ಲಿ ಪ್ರವಾದನೆಯಾಗಿ ಹೇಳಿದ ಕಾರ್ಯವನ್ನು ನಾವು ಓದಿದ್ದೇವೆ. ನೋಡಿ, ನಮ್ಮ ಸುತ್ತಲೂ ಕೂಡ ಇಂದಿಗೂ ನಾವು ನೋಡುವಾಗ ನಮ್ಮ ಸುತ್ತಲೂ ಕಾರ್ಗತ್ತಲು, ಅನೇಕ ಕತ್ತಲಾದ ಕಾರ್ಯಗಳು, ಸನ್ನಿವೇಶಗಳು, ಕಣ್ಣಿಗೆ ಕಾಣದ ಕತ್ತಲುಗಳು ಆವರಿಸಿ ಇರುವುದನ್ನು ನಾವು ನೋಡಬಹುದು. ಒಂದು ಕಡೆ ಯುದ್ಧ, ಒಂದು ಕಡೆ ನೋಡಿದರೆ ಎಲ್ಲ ಅನ್ಯಾಯ ಅಕ್ರಮ, ಇನ್ನೊಂದು ಕಡೆ ನೋಡುವಾಗ ರೋಗಗಳ ಭೀತಿ ಭಯಗಳು ಹೆಚ್ಚಾಗುತ್ತಾ ಇರುವಾಗ, ಹೊಸ ಹೊಸ ವಿಚಿತ್ರವಾದ ಸುದ್ದಿಗಳು ನಮ್ಮ ಕಿವಿಯಲ್ಲಿ ಬೀಳುವಾಗ ನಮಗೆ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು, ಈ ಭೂಮಿಯು ಕಾರ್ಗತ್ತಲಿಂದಲೂ ಕತ್ತಲಿಂದಲೂ ಆವರಿಸಲ್ಪಡುತ್ತಾ ಇದೆ. ಕತ್ತಲು ಈ ಭೂಮಿಯನ್ನು ಆಕ್ರಮಿಸುತ್ತಾ ಇದೆ. ಮಾತ್ರವಲ್ಲದೆ ದೇವರು ಆದುಕೊಂಡ ಜನರನ್ನು ಕೂಡ ಕತ್ತಲು ಅವರನ್ನು ಆವರಿಸಬೇಕು, ಅವರನ್ನು ಹಿಡಿಯಬೇಕು, ಮಂಕು ಮಾಡಬೇಕೆಂಬುದಾಗಿ, ಅವರ ಕಣ್ಣನ್ನು ಕುರುಡು ಮಾಡಬೇಕು, ಆತ್ಮಿಕ ಜೀವನವನ್ನು ಮಂದ ಮಾಡಬೇಕೆಂಬುದಾಗಿ ಹಲವಾರು ಕಾರ್ಯಗಳು ಎದ್ದು ಹೋರಾಡುತ್ತಾ ಇರುವಾಗ ಈ ಸಮಯದಲ್ಲಿ ನಮಗೆ ದೇವರು ಹೇಳುವ ಕಾರ್ಯ ಏನೆಂದರೆ, ನಾವು ಎದ್ದು ಪ್ರಕಾಶಿಸಬೇಕು. ಯಾಕೆ? ದೇವರ ತೇಜಸ್ಸು, ದೇವರ ಪ್ರಕಾಶ, ದೇವರ ಮಹಿಮೆ ನಮ್ಮ ಮೇಲೆ ಉದಯಿಸಿದೆ ಎಂಬುದಾಗಿ. ನಮ್ಮ ಮೇಲಾದರೂ ದೇವರ ತೇಜಸ್ಸು ಇದೆ, ನಮ್ಮ ಮೇಲಾದರೂ ಪವಿತ್ರಾತ್ಮನ ಮಹಿಮೆ ಇದೆ, ನಮ್ಮ ಮೇಲಾದರೂ ನಮಗೆ ದೇವರು ನಮ್ಮ ಒಳಗಡೆ ಒಂದು ಬೆಳಕು, ಒಂದು ಪ್ರಕಾಶವನ್ನು ನಮ್ಮನ್ನು ಪ್ರಕಾಶ ಮಾಡಿದ್ದಾರೆ. ದೇವರು ನಮ್ಮ ಜೀವನದಲ್ಲಿ ಬಂದಾಗ ದೇವರು ನಮ್ಮನ್ನು ಪ್ರಕಾಶಿಸಿದ ದೇವರಾಗಿದ್ದಾರೆ, ನಮ್ಮ ಜೀವನವನ್ನು ಬೆಳಕು ಮಾಡಿದ್ದಾರೆ. ಹಾಲೆಲೂಯ. ಸೊ ಆದ ಕಾರಣ ಆ ಒಂದು ನಂಬಿಕೆಯನ್ನು ಹಿಡಿದುಕೊಂಡು ನಾವು ಲೋಕಕ್ಕೆ ಬೆಳಕಾಗಿರುವ ನಾವು ಕತ್ತಲಿಗೆ ಸ್ಥಳ ಕೊಡದೆ, ಕತ್ತಲಿಂದ ಆವರಿಸಲ್ಪಡುವುದಕ್ಕೆ ಎಡ ಕೊಡದೆ ನಾವು ಎದ್ದು ಪ್ರಕಾಶಿಸಬೇಕೆಂಬುದಾಗಿ. ಹೊಸ ವರ್ಷ ಬಂತು, ಏನು ಇನ್ನು ಮುಂದೆ ಏನು ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಇದ್ದರೆ ದೇವರ ಆತ್ಮನು ಹೇಳುತ್ತಾ ಇದ್ದಾರೆ, ನೀನು ಹೇಳು, ನೀನು ಪ್ರಕಾಶಿಸು, ಅರೈಸ್ ಅಂಡ್ ಶೈನ್, ಫಾರ್ ಯುವರ್ ಲೈಟ್ ಹ್ಯಾಸ್ ಕಮ್. ಹಾಲೆಲೂಯ. ಈ ಹೊಸ ವರ್ಷದಲ್ಲಿ ಪ್ರಯತ್ನ ಮಾಡಬೇಕು ಎದ್ದು ಪ್ರಕಾಶಿಸುವುದಕ್ಕೆ, ಆ ಬೆಳಕನ್ನು ಮುಚ್ಚಿ ಇಟ್ಟುಕೊಳ್ಳದೆ ಅದನ್ನು ಹೊರಗಡೆ ತರುವುದಕ್ಕೆ. ಹಾಲೆಲೂಯ. ಆ ಪ್ರಕಾಶ ಎಲ್ಲರೂ ನೋಡುವಂತೆ ಅರಸರು ನಿನ್ನ ತೇಜಸ್ಸಿನ ಬಳಿಗೆ ಬರುತ್ತಾರೆ. ಹಾಲೆಲೂಯ. ಜನರು ನಿನ್ನ ತೇಜಸ್ಸಿನ ನೋಡಿ ಬರುತ್ತಾರೆ. ಆ ರೀತಿಯಲ್ಲಿ ನೀನು ಪ್ರಕಾಶಿಸಬೇಕೆಂಬುದಾಗಿ ದೇವರು ನಮಗೆ ಆಲೋಚನೆ ಕೊಡುತ್ತಾ ಇದ್ದಾರೆ. ಅರೈಸ್ ಅಂಡ್ ಶೈನ್. ಹಲ್ಲೆಲೂಯ. ಯಾವುದೇ ಕತ್ತಲು, ಯಾವುದೇ ಕಾರ್ಗತ್ತಲು ಭೂಮಿಯ ಮೇಲೆ ಇದ್ದರೂ ಕೂಡ, ಓ ಹಲ್ಲೆಲೂಯ, ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಮೇಲಾದರೂ ನನ್ನ ಬೆಳಕು, ನನ್ನ ತೇಜಸ್ಸು ಇರುತ್ತದೆ. ನಿನ್ನ ಮೇಲೆ ಇದೆ, ಅದನ್ನು ನೀನು ಮುಚ್ಚಬೇಡ, ಅದನ್ನು ನಿಲ್ಲಿಸಬೇಡ, ಮರೆ ಮಾಡಬೇಡ, ಅಡಗಬೇಡ ಎಂಬುದಾಗಿ. ಹಲ್ಲೆಲೂಯ. ಓ, ಇವತ್ತು ತೀರ್ಮಾನ ಮಾಡೋಣವ, ಎದ್ದೇಳೋಣ, ಎದ್ದು ನಿಂತುಕೊಳ್ಳಲು ನಾವು ತೀರ್ಮಾನ ಮಾಡೋಣ. ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳುವುದೂ ಇಲ್ಲ, ನಾನು ಎದ್ದೇಳಿ ನಾನು ಪ್ರಕಾಶಿಸುವೆನು. ದೇವರ ಪ್ರಕಾಶದಿಂದ ದೇವರನ್ನು ಪ್ರಕಾಶಿಸುವನು, ಆ ಪ್ರಕಾಶದಿಂದ ನಾನು ಕೂಡ ಎದ್ದು ಪ್ರಕಾಶಿಸುವನು. ನಾನು ನನ್ನ ಪ್ರಕಾಶವನ್ನು, ನನ್ನ ಬೆಳಕನ್ನು, ಯೇಸು ಎಂಬ ಬೆಳಕನ್ನು, ಯೇಸು ಎಂಬ ತೇಜಸ್ಸನ್ನು ನಾನು ಭೂಮಿಗೆ ತೋರಿಸುವ ರೀತಿಯಲ್ಲಿ ಎದ್ದು ನಿಂತುಕೊಳ್ಳುವೆನೆಂಬುದಾಗಿ ಅಪ್ಪ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಆ ರೀತಿ ಒಪ್ಪಿಸಿಕೊಡುವ ಎಲ್ಲರನ್ನೂ ಇರಿ, ಇವತ್ತು ಈ ದಿನ ಮುಟ್ಟು ಸ್ವಾಮಿ. ಕತ್ತಲು ನೀಗಲಿ, ಅಂಧಕಾರ ನೀಗಲಿ, ಕಾರ್ಗತ್ತಲು ತೊಲಗಿ ಹೋಗಲಿ ರಾಜ್ಯ, ಹೊಸ ಬೆಳಕು ಕಂಡು ಬರಲಿ ಅಪ್ಪ, ಹೊಸ ನಿರೀಕ್ಷೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಡುವ ಆಲೋಚನೆಯನ್ನು ಕೇಳೋಣ. ದೇವರ ಬಾಲದಿಂದಲೂ ಸಹಾಯದಿಂದಲೂ ಎದ್ದು ನಿಂತುಕೊಂಡು ಆತನ ಮಹಿಮೆಯನ್ನು ಭೂಮಿಗೆ ತೋರಿಸೋಣ. ನಾವು ಎದ್ದು ನಿಂತುಕೊಳ್ಳುವಾಗಲೇ ನಮ್ಮ ಮಹಿಮೆ, ದೇವರ ಮಹಿಮೆಯನ್ನು ನೋಡಿ, ನಮ್ಮ ಒಳಗಡೆ ಇರುವ ದೇವರ ಮಹಿಮೆಯನ್ನು ನೋಡಿ, ದೇವರ ತೇಜಸ್ಸನ್ನು ನೋಡಿ ಎಲ್ಲ ಕತ್ತಲಲ್ಲಿರುವ ಜನರು ಕೂಡ ಬೆಳಕಿಗೆ ನಡೆದು ಬರುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್.